ಹೈದರಾಬಾದ್ನಲ್ಲಿ ಆರ್ ಸಿ ಬಿ ಮತ್ತು ಸನ್ರೈಸರ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಮೂವತ್ತೈದು ರನ್ಗಳ ಅಂತರದ ಒಂದು ಭರ್ಜರಿ ಆದಂಥ ಗೆಲುವನ್ನು ಕಂಡಿದೆ ಹೀಗೆ ಸನ್ ಹೈದರಾಬಾದ್ ಎದುರು ಈ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಾಣುವುದರ ಮೂಲಕ ಸೀಸನ್ ಹದಿನೇಳರಲ್ಲಿ ಸತತ ಆರು ಸೋಲಿನ ನಂತರ ಆರ್ ಸಿ ಬಿ ಗೆಲುವನ್ನು ಕಂಡ ಆಗಿದೆ ಇದರ ಜೊತೆಗೆ ಸೀಸನ್ ಹದಿನೇಳರಲ್ಲಿ ಹೈದರಾಬಾದ್ ತಂಡವನ್ನು ಹೈದರಾಬಾದ್ ಅಂಗಳದಲ್ಲಿ ಸೋಲಿಸಿದ ಮೊದಲ ತಂಡವೆಂಬ ಹೆರುಮಗೂ ಕೂಡ ಆರ್ ಸಿ ಬಿ ಪಾತ್ರವಾಯಿತು ಅಂತಲೇ ಹೇಳಬಹುದಾಗಿದೆ ಹಾಗಾದರೆ ಆರ್ ಸಿ ಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂಥ ಈ ಪಂದ್ಯ ಹೇಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿ ಸೀಸನ್ ಹದಿನೇಳರಲ್ಲಿ ಪ್ಲೇ ಆಫ್ ಹಂತಕ್ಕೆ ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಹೈದರಾಬಾದ್ನಲ್ಲಿ ಆರ್ ಸಿ ಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ಇಪ್ಪತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಆರು ರನ್ಗಳನ್ನು ಹೊಡೆಯಿತು ಆರ್ ಸಿ ಬಿ ತಂಡದ ಪರವಾಗಿ ರಜತ್ ಪಟಿದಾರ್ ಕೇವಲ ಇಪ್ಪತ್ತು ಸತತದಲ್ಲಿ ಐವತ್ತು ರನ್ಗಳನ್ನು ನೋಡಿದರೆ ವಿರಾಟ್ ಕೊಹ್ಲಿ ನಲವತ್ತ್ಮೂರ ಸತದಲ್ಲಿ ಐವತ್ತೊಂದು ರನ್ನನ್ನು ಹೊಡೆದರು ಇನ್ನು ಕ್ಯಾಮ್ರಾನ್ ಗ್ರೀನ್ ಅಜಯ ಮೂವತ್ತೇಳು ರನ್ಗಳನ್ನು ಹೊಡೆದರು ಹೀಗೆ ಆರ್ ಸಿ ಬಿ ತಂಡದ ಪರವಾಗಿ ಮೂರು ಜನರು ಆಡಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆರ್ ಸಿ ಬಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಇನ್ನೂರ ಆರು ರನ್ಗಳನ್ನು ಕಲೆ ಹಾಕಿದರು ಇನ್ನು ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಜೈದೇವ್ ಉನ್ನಟ್ಕತ್ ಮೂವತ್ತು ರನ್ಗಳಿಗೆ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ಇನ್ನೂರ ಏಳು ರನ್ಗಳ ಗುರಿಯನ್ನು ಪಡೆದಂಥ ಸನ್ರೈಸ್ ಹೈದರಾಬಾದ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ಗಳನ್ನು ಮಾತ್ರ ಹೊಡೆಯಿತು ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಅಭಿಷೇಕ್ ಶರ್ಮಾ ಮೂವತ್ತೊಂದು ರನ್ಗಳನ್ನು ಹೊಡೆದರೆ ಶಬಾಜ್ ಅಹ್ಮದ್ ಅಜಯ ನಲ್ವತ್ತು ರನ್ಗಳನ್ನು ಹೊಡೆದರು ಇನ್ನು ನಾಯಕ ಪ್ಯಾಟ್ ಕಮಿನ್ಸ್ ಮೂವತ್ತೊಂದು ರನ್ಗಳನ್ನು ಹೊಡೆದರು ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಸ್ವಪ್ನಿಲ್ ಸಿಂಗ್ ಕರಣ್ ಶರ್ಮಾ ಮತ್ತು ಕ್ಯಾಮ್ರೋನ್ಗಳಿಂತಹ ಎರಡು ವಿಕೆಟ್ಗಳನ್ನು ಪಡೆದು ಮಿಂಚಿದರು ಹೀಗೆ ಆರ್ ಸಿ ಬಿ ಸನ್ ಹೈದರಾಬಾದ್ ಇದರಲ್ಲಿ ನಡೆದಂಥ ಪಂದ್ಯದಲ್ಲಿ ಎಲ್ಲ ಭಾಗದಲ್ಲೂ ಒಂದು ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುವುದರ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಈ ಪಂದ್ಯದಲ್ಲಿ ಪಗ್ಗು ಬಡಿಯಿತು ಅಂತಲೇ ಹೇಳಬಹುದಾಗಿದೆ ಇನ್ನು ಸನ್ ಹೈದರಾಬಾದ್ ಇದ್ದರೂ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ರಜತ್ ಪಟೇದಾರ್ ಆಡಿದಂಥ ಒಂದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು